ರಾಮನಾಥಪುರದಲ್ಲಿ ನಾಯಕರ ನಡುವೆ ಗಲಾಟೆಯಾಗಿದೆ. ರೈತರನ್ನ ಯಾಕೆ ಲೋಫರ್ ಅಂತೀರಾ? ನೀವೇ ಲೋಫರ್. ಶಾಸಕ ಎ ಮಂಜುಗೆ ಕೈ ಮುಖಂಡ ಶ್ರೀಧರ್ ಗೌಡ ನಿಂದಿಸಿದ್ದಾರೆ. ರಾಮನಾಥಪುರದಲ್ಲಿ ಇವತ್ತಿನಿಂದ ತಂಬಾಕು ಹರಾಜು ಪ್ರಕ್ರಿಯೆ ಆಗ್ತಾ ಇದೆ. ಉದ್ಘಾಟನೆಯ ಬಳಿಕ ತಂಬಾಕು ಹರಾಜು ಪರಿಶೀಲನೆಯನ್ನ ಮಾಡ್ತಾ ಇದ್ರು ಶಾಸಕ ಎ ಮಂಜು. ಮಧ್ಯವರ್ತಿಗಳು ತಂಬಾಕು ಬೆಳೆಗಾರರಿಗೆ ಮೋಸ ಮಾಡಬೇಡಿ, ಮೋಸ ಮಾಡೋರು ಲೋಫರ್ಗಳು ಅಂತ ಹೇಳಿದ್ದ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಹರೀಶ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಯಾಕಿದು ನಾಯಕರ ಮಧ್ಯೆ ಗಲಾಟೆ ಆದಂಥದ್ದು, ಏನಾಯ್ತು? ವೀಣಾ, ಹಾಸನ ಜಿಲ್ಲೆ ರಾಮನಾಥರ ಟೊಬಾಕೋ ಬೋರ್ಡ್ ನಲ್ಲಿ ಇಂದು ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮ ನಿಮಿತ್ತ ಶಾಸಕ MLA ಶಾಸಕರಾದಂತಹ ಎ ಮಂಜು ಅವರು ಹೋಗಿದ್ರು. ಅದೇ ಸಂದರ್ಭದಲ್ಲಿ ಕೈ ಮುಖಂಡ ಶ್ರೀಧರ್ ಗೌಡ್ ಸಹ ಅದೇ ಕಾರ್ಯಕ್ರಮಕ್ಕೆ ತೆರಳಿರ್ತಾರೆ. ತಂಬಾಕು ಹರಾಜು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಇದ್ದಂತಹ ಕಾರ್ಯಕ್ರಮ. ಆ ಸಂದರ್ಭದಲ್ಲಿ ಎ ಮಂಜು ಅವರು, ಶಾಸಕರಾದಂತಹ ಎ ಮಂಜು ಅವರು, ಮಧ್ಯವರ್ತಿಗಳನ್ನ ಉದ್ದೇಶಿಸಿ ನೀವು ಲೋಫರ್ಗಳು, ರೈತರಿಗೆ ಮೋಸ ಮಾಡುವವರು ಲೋಫರ್ ಅನ್ನುವಂತಹ ಬಳಸ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಶ್ರೀಧರ್ ಗೌಡ್ರು ಆ ಒಂದು ಮಾತನ್ನ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ನೀವು ರೈತರನ್ನ ಲೋಫರ್ಗಳು ಅನ್ನುವಂತಹ ಮಾತನ್ನ ಬಳಸ್ತಾ ಇದ್ದೀರಿ ಅನ್ನುವಂತಹ ಒಂದು ಹೇಳಿಕೆಯನ್ನ ಶ್ರೀಧರ್ ಗೌಡ್ರು ಕೊಟ್ಟು ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸುವ ಹಂತಕ್ಕೂ ಸಹ ತಲುಪಿರುತ್ತೆ. ಶ್ರೀಧರ್ ಗೌಡ ಮತ್ತು ಶಾಸಕ ಎ ಮಂಜು ನಡುವೆ ವಾಗ್ವಾದವೇ ನಡೆಯುತ್ತೆ. ಆ ಸಂದರ್ಭದಲ್ಲಿ ರೈತರನ್ನ ಲೋಫರ್ ಅನ್ನು ಕರೆಯುವ ನೀನೇ ಲೋಫರ್ ಅನ್ನುವ ಮಾತನ್ನು ಸಹ ಶ್ರೀಧರ್ ಹೇಳ್ತಾರೆ. ಈ ಸಂದರ್ಭದಲ್ಲಿ ಲೋಫರ್ ಅನ್ನುವ ಒಂದು ಪದ ಬಳಕೆಯಿಂದ ಸಾಕಷ್ಟು ವಾಗ್ವಾದ ನಡೆದು ಜೊತೆಗೆ ಮಿಲಾಯಿಸುವ ಹಂತಕ್ಕೂ ಸಹ ತಲುಪಿದಂತಹ ಘಟನೆ ರಾಮನಾಥಪುರದ ಟೊಬಾಕೊ ಬೋರ್ಡ್ ನಲ್ಲಿ ನಡೆದಂತಹದ್ದು. ಜೊತೆಗೆ ಪದ ಬಳಕೆ ಬಗ್ಗೆ ನಿಂದನೆಯನ್ನ ಶ್ರೀಧರ್ ಗೌಡ ಮಾಡಿದ್ರೆ ಎ ಮಂಜು ಅವರು ಸಹ ಅದಕ್ಕೆ ಸ್ಪಷ್ಟನೆಯನ್ನು ಅದೇ ಸಂದರ್ಭದಲ್ಲಿ ಹೇಳ್ತಾರೆ. ನಾನು ರೈತರನ್ನ ಉದ್ದೇಶಿಸಿ ಲೋಫರ್ಗಳು ಅನ್ನುವಂತಹ ಪದವನ್ನ ಬಳಸಿಲ್ಲ. ರೈತರಿಗೆ ಮೋಸ ಮಾಡುವ ಮಧ್ಯವರ್ತಿಗಳು ಲೋಫರ್ಗಳು ಅನ್ನುವಂತಹದ್ದನ್ನ ನಾನು ಹೇಳಿದ್ದೇನೆ ಅನ್ನುವ ಮಾತನ್ನ ಹೇಳಿದ್ರು ಸಹ ಶ್ರೀಧರ್ ಗೌಡ್ರು ಮಾತಿಗೆ ಮಾತನ್ನ ಬೆಳೆಸಿ ಜೊತೆಗೆ ಎರಡೂ ಕಡೆಯ ಕೈ ನಾಯಕರ ಫಾಲೋವರ್ಸ್ ಜೊತೆಗೆ ಮಂಜು ಅವರ ಫಾಲೋವರ್ಸ್ ಇಬ್ಬರು ಸಹ ವಾಗ್ವಾದಕ್ಕೆ ಇಳಿಯುವಂತ ಸಂದರ್ಭ ಸಹ ಉಂಟಾಗಿತ್ತು. ಜೊತೆಗೆ ಶ್ರೀಧರ್ ಗೌಡ ಹಾಗೂ ಶಾಸಕ ಎ ಮಂಜು ನಡುವೆ ವಾಗ್ವಾದವು ಸಹ ತಾರ್ಕಕ್ಕೆ ಏರಿತು. ನಂತರ ಪೊಲೀಸರು ಎಂಟ್ರಿ ಆಗಿ ಪರಿಸ್ಥಿತಿ ತಿಳಿಗೊಳಿಸಿದ್ರು. ವೀಣಾ, ಥ್ಯಾಂಕ್ ಯು ಹರೀಶ್ ನಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.